ಹಾಸನ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಒಕ್ಕಲಿಗರ ಪ್ರಾಬಲ್ಯವಿರುವಂತ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಪಕ್ಷಗಳ ನಡುವೆ ನೇರಾನೇರವಾದಂತ ಪೈಪೋಟಿ ಇದೆ ಪಕ್ಷಗಳ ಬಲಬಲ ಹೇಗಿದೆ ಹಾಗಾದ್ರೆ ಇಲ್ಲಿ ಮತದಾರರ ಒಲವು ಯಾವ ಕಡೆ ಇದೆ ಎಲ್ಲಿದೆ ರಿಸಲ್ಟ್ಸ್ ಪವರ್ ಟಿವಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಅತಿ ದೊಡ್ಡ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಸದ್ಯ ಶ್ರವಣಬೆಳಗೊಳದ असेंबली कॉन्स्टिट्यूएंसी ना मुक्सिदीवी इवत्तु मध्याह्न श्रवणबेळगोळ असेंबली क्षेत्र सर्वे नडीता इत्तु ईग ऑलरेडी साकष्टु संख्येयल्लि अल्लिन मतदाररु काल माडि ओट् माडि तम्म आय्केयन्न तिळिसिद्दारे ई दिनद एरडने असेंबली क्षेत्र मतदान सद्य मुक्ताय आगिदे हासन जिल्लेय प्रमुख असेंबली क्षेत्र श्रवणबेळगोळ श्रवणबेळगोळ जनतेयिंद पवर् टिवि एलेक्षन् सेंटर्गे करेगळ महापूर्वे हरिदु बंदिदे साकष्टु संख्येयल्लि काल माडिद्दारे ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರರ ಒಲವಿದೆ ನೋಡೋಣ ಒಟ್ಟು 10579 ಕಾಲ್ಸ್ ಗಳು ಬಂದಿದೆ ಶ್ರವಣಬೆಳಗೊಳ ಕ್ಷೇತ್ರದಿಂದ ಅದರಲ್ಲಿ 9677 ಪುರುಷ ಮತದಾರರು 902 ಮಹಿಳಾ ಮತದಾರರು ಕಾಲ್ ಮಾಡಿದ್ದಾರೆ ಇತರೆ ಅಭ್ಯರ್ಥಿಗಳ ಪರವಾಗಿ 135 ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷಕ್ಕೆ 920 ಮತವನ್ನ ಚಲಾಯಿಸಿದ್ದಾರೆ ಅಲ್ಲಿನ ಮತದಾರರು ಬಿಜೆಪಿ ಪರವಾಗಿ 802 ಪುರುಷರು 118 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ 4975 ಮತಗಳನ್ನು ಹಾಕಿದ್ದಾರೆ ಅದರಲ್ಲಿ 4574 ಪುರುಷರು 401 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ 4549 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 4182 ಪುರುಷರು 367 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಶ್ರವಣಬೆಳಗೊಳದಲ್ಲಿ ಇತರರ ಪರವಾಗಿ ಶೇಕಡಾ 1ರಷ್ಟು ಮತಗಳು ದಾಖಲಾಗಿದ್ದಾವೆ ಅಂತಂದ್ರೆ ಪಕ್ಷೇತರ ಇರಬಹುದು ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 9ರಷ್ಟು ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 43ರಷ್ಟು ಮತವನ್ನ ಹಾಕಿದ್ದಾರೆ ಶ್ರವಣಬೆಳಗೊಳದ ಮತದಾರರು ಜಾತ್ಯತೀತ ಜನತಾ ದಳದ ಪರವಾಗಿ ಶೇಕಡಾ 47ರಷ್ಟು ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ವಿರುದ್ಧ 426 ಮತಗಳ ಅಂತರದಿಂದ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳ್ತೀವಿ ಹಾಗಾದ್ರೆ ಕಾಂಗ್ರೆಸ್ ಇಸಲಿ ಭೇದಿಸುತ್ತಾ ಭದ್ರಕೋಟೆಯನ್ನ ಶ್ರವಣಬೆಳಗೊಳ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಜೆಡಿಎಸ್ ಗೆ ಮುನ್ನಡೆ ಲಭಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಮತ್ತೊಮ್ಮೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಜೆಡಿಎಸ್ ಹವಾ ಮೂಡಿಸುವಂತ ಎಲ್ಲ ಸಾಧ್ಯತೆಗಳಿದೆ ಹಾಲಿ ಜೆಡಿಎಸ್ ಶಾಸಕರಾಗಿದ್ದಾರೆ ಸಿಎನ್ ಬಾಲಕೃಷ್ಣ ದೇವೇಗೌಡರ ಸಂಬಂಧಿಕರೇ ಅವರು ತಮ್ಮ ವರ್ಚಸ್ಸನ್ನ ದಿನೇ ದಿನೇ ಹೆಚ್ಚಿಸಿಕೊಳ್ಳುತ್ತಾ ಇದ್ದಾರೆ ಬಾಲಕೃಷ್ಣ ಅವರು ದೇವೇಗೌಡರ ಸಂಬಂಧಿಕರು ಕೂಡ ಆಗಿದ್ದಾರೆ ಶ್ರವಣಬೆಳಗೊಳದಲ್ಲಿ ಮತ್ತೊಮ್ಮೆ ಜೆಡಿಎಸ್ ಜಯಭೇರಿ ಬಾರಿಸುವಂತ ಮುನ್ಸೂಚನೆ ಸಿಕ್ಕಿದೆ ಶ್ರವಣಬೆಳಗೊಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಶ್ರವಣಬೆಳಗೊಳ ಸಮೀಕ್ಷೆಯಲ್ಲಿ ಜೆಡಿಎಸ್ ನ ಸಿಎನ್ ಬಾಲಕೃಷ್ಣ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಅವರ ಹೆಸರು ಹೇಳಿ ಅನೇಕ ಜನ ಕಾಲ್ ಮಾಡಿದ್ದಾರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೇರಾನೇರವಾದಂತ ಹಣಾಹಣಿ ಇದೆ ಈ ಬಾರಿ ಕೂಡ ಅದು ಪ್ರೂವ್ ಆಗಿದೆ ಮಾಜಿ ಶಾಸಕ ಪುಟ್ಟೇಗೌಡರು ಎರಡು ಬಾರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿರುವಂತ ಹಿನ್ನೆಲೆ ಈ ಬಾರಿ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಕಾಂಗ್ರೆಸ್ ನಿಂದ ಕಣಕ್ಕಿಳಿಯೋದಕ್ಕೆ ಸಿದ್ಧರಾಗಿದ್ದಾರೆ ಎಂಎ ಗೋಪಾಲಸ್ವಾಮಿ ಸದ್ಯಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆ ಆಧಾರ ಸ್ತಂಭ ಅಂತ ಹೇಳಬೇಕು ಹಾಗಾದ್ರೆ ಶ್ರವಣಬೆಳಗೊಳದಿಂದ ಎಂಎ ಗೋಪಾಲಸ್ವಾಮಿಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್ ಆಗುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ ಇದು ಶ್ರವಣಬೆಳಗೊಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ Let us say the voting percentage. BJP 9%, Congress 43%, JDS 47%, others 1%. So, illi now gamanista hogabodu. Congress, JDS, bahala dodda mattada vyathyasa yenilla. JDS tumba munnade sadhisikondide anta. ಇದು ಜೆಡಿಎಸ್ ಗೆ ಕೂಡ ಎಚ್ಚರಿಕೆಯ ಗಂಟೆ ಅಂಡ್ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಜೆಡಿಎಸ್ ನೇರ ನೇರವಾದಂತ ಪೈಪೋಟಿ ಈ ಕ್ಷೇತ್ರದಲ್ಲಿ ನೋಡ್ತಾನೆ ಇದ್ದೀವಿ ಸೊ ಸದ್ಯಕ್ಕೆ ಆಸ್ ಇಫ್ ನೌ ಜೆಡಿಎಸ್ ಅಲ್ಪ ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಸೊ ಕಾಂಗ್ರೆಸ್ 43% ಜೆಡಿಎಸ್ 47% ತೆಗೆದುಕೊಂಡಿದೆ ಸೊ ಹೇಳಕಾಗಲ್ಲ ಜೆಡಿಎಸ್ ನ ಭದ್ರಕೋಟಿ ಆಗಿರುವಂತ ಈ ಸ್ಥಳವನ್ನ ಈ ಬಾರಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕೊಂಡ್ರು ಕೂಡ ಹಾಕೊಳ್ಳುವಂತ ಸಾಧ್ಯತೆ ಇದೆ ಸೊ ಜೆಡಿಎಸ್ ಗೆ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ